ನ್ಯಾಯಾಧೀಶರು ಬಂದಿದ್ದಾರೆ, ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಈಗ ಬರ್ತಾ ಇರತಕ್ಕಂಥ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ನ್ಯಾಯಾಧೀಶರು ಆಲ್ರೆಡಿ ವಾದವನ್ನು ಆಲಿಸ್ತಾ ಇದ್ದಾರೆ. ಒಂದು ಕಡೆ ಪೊಲೀಸರು, ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು. ಹದಿಮೂರು ಜನಕ್ಕೆ ಇಂಡಿವಿಜುವಲ್ ಆಗಿ ಏನಾದರೂ ವಕೀಲರಿದ್ದಾರಾ ನನಗೆ ಗೊತ್ತಿಲ್ಲ, ಅಥವಾ ದರ್ಶನ್ ಅವ್ರಿಗೆ ಮಾತ್ರ ವಕೀಲರು ಬಂದಿದ್ದಾರೆ ಅದು ಕೂಡ ಗೊತ್ತಿಲ್ಲ. ಬಟ್ ಕೋರ್ಟ್ನಲ್ಲಿ ಈಗ ವಿಚಾರಣೆ ಆರಂಭ ಆಗಿದೆ. ನ್ಯಾಯಾಧೀಶರು ವಾದವನ್ನು ಆಲಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಪೊಲೀಸರ ವರ್ಷನ್ ಏನು ಮತ್ತು ನ್ಯಾಯಾಧೀಶರ ದರ್ಶನ್ ಪರ ವಕೀಲರು, ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಇವ್ರನ್ನ ಪೊಲೀಸ್ ಕಸ್ಟಡಿ ಕೊಡಬೇಕು ಅಂತ ವಾದ ಮಂಡಿಸ್ತಾರೆ. ಆದರೆ ದರ್ಶನ್ ಪರ ವಕೀಲರು ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಆ ಲೆಕ್ಕಾಚಾರದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಇಂಥ ಪ್ರಕರಣದಲ್ಲೆಲ್ಲ ತುಂಬ ಸುದೀರ್ಘವಾದ ವಾದ ಮಂಡನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕಸ್ಟಡಿ ಕೇಳ್ತಾ ಇರೋದು, ಇಮಿಡಿಯೇಟಾಗಿ ಅವರು ತೀರ್ಪನ್ನು ಕೊಟ್ಟುಬಿಡ್ತಾರೆ. ಸೊ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ ಕೋರ್ಟ್ನಲ್ಲಿ. 24th ACMM ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ, ವಾದವನ್ನು ಆಲಿಸುತ್ತಿದ್ದಾರೆ ಜಡ್ಜ್ ವಿಶ್ವನಾಥ ಗೌಡರ್. ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ನ್ಯಾಯಾಧೀಶರಾದ ವಿಶ್ವನಾಥ ಗೌಡರ್ ಮುಂದೆ ಈಗ ವಾದ ಮಂಡನೆ ಆಗ್ತಾ ಇದೆ. ಒಂದು ಕಡೆ ಪಬ್ಲಿಕ್ ಪ್ರಾಸಿಕ್ಯೂಟರ್, ಮತ್ತೊಂದು ಕಡೆ ಅಂದರೆ ಸರ್ಕಾರಿ ಅಭಿಯೋಜಕರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ದರ್ಶನ್ ಅವರ ಪರ ವಕೀಲರು. ನಿರೀಕ್ಷೆಯಂತೆಯೇ 14 ದಿನ ಕಸ್ಟಡಿಗೆ ಕೇಳಿದ್ದಾರೆ ಪೊಲೀಸರು. ಎಲ್ಲರನ್ನೂ 14 ದಿನ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತಂದ್ಬಿಟ್ಟು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ದರ್ಶನ್ ಅವರ ಪರ ವಕೀಲರು ಕೂಡ ಅವರ ವಾದವನ್ನು ಕೂಡ ಕೇಳಬೇಕಲ್ಲ ಏನು ಅಂತಂದ್ಬಿಟ್ಟು ಆ ನಂತರ ತೀರ್ಪನ್ನು ಕೊಡ್ತಕ್ಕಂಥದ್ದು. ಆದರೂ ತುಂಬ ತಡ ಏನಾಗಲ್ಲ, ಕೆಲವೇ ಕ್ಷಣದಲ್ಲಿ ಆ ತೀರ್ಪು ಕೂಡ ಬರುತ್ತೆ. ನಾವು ನೋಡಿದ್ದೀವಿ ಬೇರೆ ಬೇರೆ ಪ್ರಕರಣಗಳಲ್ಲೆಲ್ಲ ಇಂಥ ಸಂದರ್ಭಗಳಲ್ಲಿ ಇಮ್ಮಿಡಿಯೇಟಾಗಿ ಒಂದು ಡಿಸಿಷನ್ಗೆ ಮಾನ್ಯ ನ್ಯಾಯಾಧೀಶರು ಬಂದ್ಬಿಡ್ತಾರೆ. ಹಾಗಾಗಿ ಈಗಲೂ ಕೂಡ ವೆರಿ ಸೂನ್ ದರ್ಶನ್ಗೆ ಜೈಲ ಅಥವಾ ಕಸ್ಟಡಿನ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಜೈಲ ಕಸ್ಟಡಿನ ಇದು ಪ್ರಶ್ನೆ ಆಗ್ತಕ್ಕಂಥದ್ದು. ಮತ್ತು ಎಲ್ಲಿ ತನಕ ಅವರು ಕಸ್ಟಡಿನಲ್ಲಿದ್ದಾರೆ, ಓಕೆ, ನಿಮ್ಮನ್ನು ಯಾವಾಗ ಅರೆಸ್ಟ್ ಮಾಡಲಾಯಿತು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನ್ಯಾಯಾಧೀಶರು. ದರ್ಶನ್ಗೆ ಜಡ್ಜ್ ಪ್ರಶ್ನೆಯನ್ನು ಕೇಳಿದ್ದಾರೆ, ನಿಮ್ಮನ್ನು ಯಾವಾಗ ಅರೆಸ್ಟ್ ಮಾಡಿದ್ರು. ಯಾಕೆಂದರೆ ಎಲ್ಲವನ್ನ ಪೊಲೀಸರೇ ಹೇಳಬೇಕು ಅಂತಲ್ಲ, ಅವರು ಬೇರೆ ಏನಾದರೂ ಹೇಳ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬೆಳಗ್ಗೆ ನನ್ನನ್ನು ವಶಕ್ಕೆ ಪಡೆದ್ರು ಅಂತ ದರ್ಶನ್ ಹೇಳ್ತಾ ಇದ್ದಾರೆ. ದರ್ಶನ್ ಅವರಿಗೆ ಜಡ್ಜ್ ಕೇಳಿರ್ತಕ್ಕಂಥ ಪ್ರಶ್ನೆ, ನಿಮ್ಮನ್ನು ಯಾವಾಗ ಅರೆಸ್ಟ್ ಮಾಡಿದ್ದಾರೆ ಅಥವಾ ಯಾವಾಗ ನಿಮ್ಮನ್ನು ವಶಕ್ಕೆ ಪಡೆದಿದ್ದಾರೆ. ಸಾಮಾನ್ಯ ಬಿಗಿನಿಂಗಲ್ಲಿ ವಶ ಅಂತ ಹೇಳ್ತಾರೆ. ಸೊ ಇವತ್ತು ಬೆಳಗ್ಗೆ ಇವತ್ತು ನನ್ನನ್ನು ವಶಕ್ಕೆ ಪಡೆದ್ರು ಅಂತ ದರ್ಶನ್ ಅವರು ಕೊಡ್ತಿರ್ತಕ್ಕಂಥ ಉತ್ತರ. ಮೆಡಿಕಲ್ ಟೆಸ್ಟ್ ಆಯ್ತಾ, ಇದು ಕೂಡ ಜಡ್ಜ್ ಅವರ ಪ್ರಶ್ನೆ. ದರ್ಶನ್ ಅವರಿಗೆ ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನು, ನಿಮ್ಮದೆಲ್ಲ ಮೆಡಿಕಲ್ ಟೆಸ್ಟ್ ಎಲ್ಲ ಮುಗ್ದಿದೆಯಾ, ನಿಮ್ಮನ್ನು ಯಾವಾಗ ಅರೆಸ್ಟ್ ಮಾಡಿದ್ರು. ಕೆಲವೊಂದು ಉತ್ತರಗಳನ್ನು ಕಟಕಟೆಯಲ್ಲಿ ನಿಂತಿರ್ತಕ್ಕಂಥವರಿಂದಲೇ ಮಾನ್ಯ ನ್ಯಾಯಾಧೀಶರು ಬಯಸ್ತಾರೆ. ಹಾಗಾಗಿ ಅದನ್ನು ಪ್ರಶ್ನೆಯನ್ನು ಕೇಳ್ತಾರೆ. ಇವರು ಡಾಕ್ಯುಮೆಂಟ್ಸೇ ಕೊಟ್ಟಿರ್ತಾರೆ ಇಲ್ಲ ಅಂತಲ್ಲ, ಡಾಕ್ಯುಮೆಂಟ್ಗೂ ಇವ್ರ ಹೇಳಿಕೆಗೂ ಮ್ಯಾಚ್ ಆಗಬೇಕಲ್ಲ. ಹಾಗಾಗಿ ಆಯಿತು, ಪೊಲೀಸ್ ಮೆಡಿಕಲ್ ಟೆಸ್ಟ್ ಎಲ್ಲ ಮುಗಿದಿದೆ ಅಂತ ದರ್ಶನ್ ಹೇಳಿದ್ದಾರೆ. ಪೊಲೀಸ್ ವಶದಲ್ಲಿ ನಿಮಗೇನಾದರೂ ತೊಂದರೆ ಆಯಿತಾ, ಅಗೈನ್ ಪ್ರಶ್ನೆ, ಜಡ್ಜಿಂದ ಪ್ರಶ್ನೆ. ದರ್ಶನ್ ಅವರ ಉತ್ತರ, ನಿಮ್ಮನ್ನು ಯಾವಾಗ ಅರೆಸ್ಟ್ ಮಾಡಿದ್ರು, ಬೆಳಗ್ಗೆ ಅರೆಸ್ಟ್ ಮಾಡಿದ್ರು. ನಿಮಗೆ ಮೆಡಿಕಲ್ ಟೆಸ್ಟ್ ಎಲ್ಲ ಮುಗೀತಾ, ಎಲ್ಲವೂ ಕೂಡ ಮುಗಿದಿದೆ ಅಂತ. ಜೊತೆಗೆ ಪೊಲೀಸರ ವಶದಲ್ಲಿ ಬೆಳಗ್ಗೆಯಿಂದ ಇದ್ದೀರಾ, ನಿಮಗೇನಾದರೂ ತೊಂದರೆ ಕೊಟ್ರಾ, ನಿಮಗೇನಾದರೂ ಟಾರ್ಚರ್ ಆಯಿತಾ, ಮ್ಯಾನ್ ಹ್ಯಾಂಡ್ಲಿಂಗ್ ಥರ ಆಯಿತಾ, ಈ ಥರ ಸಹಜವಾಗಿ ಕೇಳ್ತಕ್ಕಂಥ ಪ್ರಶ್ನೆ. ಸಾಮಾನ್ಯವಾಗಿ ಆ ಥರ ಏನೂ ಆಗಿರಲ್ಲ, ಇಲ್ಲ ಆ ಥರ ಏನೂ ಆಗಿಲ್ಲ, ಟೈಮ್ ಟು ಟೈಮ್ ಊಟ ತಿಂಡಿ ಎಲ್ಲ ಕೊಟ್ಟಿದ್ದಾರೆ, ಇವೆಲ್ಲ ಒಂದಷ್ಟು ಫಾರ್ಮಾಲಿಟೀಸ್ ಕ್ವೆಶ್ಚನ್ಸ್. ಅದನ್ನು ಜಡ್ಜ್ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ದರ್ಶನ್ ಅವರು ಕೊಡ್ತಾ ಇರ್ತಕ್ಕಂಥ ಉತ್ತರ. ದರ್ಶನ್ ಅವರೇ ಈ ಪ್ರಕರಣದ ಕೇಂದ್ರ ಬಿಂದು ಆಗಿರೋದ್ರಿಂದ ಅವರು ಮತ್ತು ಪವಿತ್ರಾಗೌಡ ಅವರನ್ನೇ ಹೆಚ್ಚೆಚ್ಚು ಪ್ರಶ್ನೆಯನ್ನು ಮಾಡ್ತಾರೆ. A1 A2 ಕೂಡ ಅವರೇ ಆಗಿರೋದ್ರಿಂದ ಅವರನ್ನೇ ಕೇಳಬೇಕು ಕೂಡ ಹೌದು. ಸೊ ಹಾಗಾಗಿ ಕೆಲವೊಂದು ಪ್ರಾಥಮಿಕ ಪ್ರಶ್ನೆಗಳನ್ನು ಕೇಳಿದ ನಂತರ ನನ್ನ ಪ್ರಕಾರ ದರ್ಶನ್ ಪರ ವಕೀಲರಿಗೂ ಕೂಡ ಪ್ರತಿವಾದವನ್ನು ಮಂಡಿಸೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ಅನಿಸುತ್ತೆ. ಪ್ರತಿವಾದವನ್ನು ಕೊಡೋದಕ್ಕೆ ಅವಕಾಶ ಕೊಡಬಹುದು. ಸೊ ಈಗ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಕಲಾಪ ನಡೀತಾ ಇದೆ ಕೋರ್ಟ್ನಲ್ಲಿ. ವಾದ ಪ್ರತಿವಾದಗಳು, ಒಂದು ಕಡೆ ಪೊಲೀಸರ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್, ಮತ್ತೊಂದು ಕಡೆ ದರ್ಶನ್ ಪರ ವಕೀಲ ಅನಿಲ್, ನ್ಯಾಯಾಧೀಶರಾದಂತಹ ವಿಶ್ವನಾಥ ಗೌಡರ ಮುಂದೆ ನಡೀತಾ ಇದೆ. ಓಕೆ, ಪವಿತ್ರ ಗೌಡರನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು ಜಡ್ಜ್ ಹೇಳಿರ್ತಕ್ಕಂಥದ್ದು. ಅಂದರೆ ನಿಮ್ದು ಇದೆಲ್ಲ ಮುಗಿದ ಮೇಲೆ ಪವಿತ್ರ ಗೌಡ ಅವರನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು, ಮಹಿಳಾ ಸಾಂತ್ವನ ಕೇಂದ್ರ ಅಂತ ಇರುತ್ತೆ, ಅಲ್ಲಿಗೆ ಅವರನ್ನು ಬಿಡಿ ಅಂತ ಹೇಳಿದ್ದಾರೆ. ರಾತ್ರಿ ಬಿಡಿ, ಮತ್ತೆ ಬೆಳಗ್ಗೆ ನೀವು 1 ಗಂಟೆಗೆ ಅಂತ ಹೇಳಿ ಕರ್ಕೊಂಡು ಹೋಗಿ ಮತ್ತೆ, ಬಟ್ ಅವರು ಅಲ್ಲೇ ಸ್ಟೇ ಆಗಬೇಕು. ಮಹಿಳೆಯರಿಗೆ ಈ ರೀತಿಯಾದಂತಹ ಕೆಲವೊಂದು ಇದನ್ನು ಕೊಡ್ತಾರೆ. ಮಹಿಳೆ ಪವಿತ್ರ ಗೌಡ ಅವರೊಬ್ಬರೇ ಇವಾಗ ಇಲ್ಲಿರ್ತಕ್ಕಂಥ 13 ಜನರಲ್ಲಿ ಇರ್ತಕ್ಕಂಥ ಮಹಿಳೆ, ಸಹಜವಾಗಿ ಅವರನ್ನ ಸಾಂತ್ವನ ಕೇಂದ್ರಕ್ಕೆ ಬಿಡಿ ಅಂತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ಸನ್ನು ಈಗ
ಮಾನ್ಯ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಉಳಿದವರದೆಲ್ಲ ಕಸ್ಟಡಿ ಕೊಡ್ತಾರೋ ಅಥವಾ ಜೈಲಿಗೆ ಹಾಕ್ತಾರೋ ಅದು ಇವಾಗ ಗೊತ್ತಾಗುತ್ತೆ, ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ ಮುಂದೇನು ಅಂತಕ್ಕಂಥದ್ದು. ನೋಡೋಣ, ಸದ್ಯಕ್ಕೆ ಇವಾಗ ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೀತಾ ಇದೆ. ಕೆಲವು ಪ್ರಶ್ನೆಗಳನ್ನು ಆರೋಪಿಗಳಿಂದಲೇ ಉತ್ತರವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನ ಇವಾಗ ಜಡ್ಜಿಂದ ನಡೀತಾ ಇರತಕ್ಕಂಥದ್ದು. ಕೆಲವೇ ಕ್ಷಣದಲ್ಲಿ ಇವಾಗ ತೀರ್ಪು ಬರುತ್ತೆ ಏನು ಅಂತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇವಾಗ ಏನು ವಾದ ಪ್ರತಿವಾದಗಳು ಶುರುವಾಯ್ತಾ ಹೇಗೆ ಅಂತ? ಅರವಿಂದ್, ಈಗಷ್ಟೇ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು. ಪೊಲೀಸರು ಈಗಾಗಲೇ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದಾರೆ. ಯಾಕೆಂದ್ರೆ ಇದೊಂದು ದೊಡ್ಡ ಪ್ರಕರಣ, ಅದರಲ್ಲಿ ಜೊತೆಗೆ ಕಿಡ್ನಾಪ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ, ಕಿಡ್ನಾಪ್ ಅನ್ನ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಜೊತೆಗೆ ಇವರು ಸಾಕ್ಷ್ಯನಾಶವನ್ನ ಮಾಡುವಂತ ಪ್ರಯತ್ನಗಳು ಕೂಡ ಇದಾವೆ. ಯಾಕೆಂದ್ರೆ ಹತ್ಯೆಯಾಗಿ 2 ದಿನ ಆಗಿದೆ, 2 ದಿನ ಆದ ಬಳಿಕ ಅವರೇ ಸ್ವಯಂ ಪ್ರೇರಿತವಾಗಿ 3 ಜನ ಆರೋಪಿಗಳು ಬಂದು ಶರಣಾಗತಿ ಆಗ್ತಾರೆ ಪೊಲೀಸರ ಮುಂದೆ. ಅದಾದ ನಂತರ ಬೇರೆ ಬೇರೆ ಬೆಳವಣಿಗೆಗಳಾಗಿದಾವೆ. ಆ ಹಿನ್ನೆಲೆಯಲ್ಲಿ ಸಾಕ್ಷ್ಯನಾಶ ಮಾಡುವಂತದ್ದು, ಬೇರೆ ಡೆವಲಪ್ಮೆಂಟ್ ಗಳನ್ನ ಮಾಡುವಂತ ಪ್ರಯತ್ನಗಳಿದಾವೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಮಾಜರ್ ಕರ್ಕೊಂಡು ಹೋಗುವಂತದ್ದು, ಜೊತೆಗೆ ಸಾಕ್ಷ್ಯಗಳನ್ನ ಕ್ರೋಢೀಕರಿಸುವಂತದ್ದು ಮತ್ತು ಆರೋಪಿಗಳನ್ನ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡುವಂತದ್ದು, ಹೇಳಿಕೆಗಳನ್ನ ಪಡ್ಕೊಳ್ಳುವಂತದ್ದು, ಈ ರೀತಿಯ ಪ್ರಕ್ರಿಯೆಗಳೆಲ್ಲ ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ 14 ದಿನ ಕಾಲ ಪೊಲೀಸ್ ಕಸ್ಟಡಿಗೆ ಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇನ್ನೊಂದು ಪ್ರಮುಖವಾದ ಅಂಶ ಇದೆ, ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡಿ ಅಂತೇಳಿ ಕೂಡ ಏನು ದರ್ಶನ್ ಪರ ವಕೀಲರು ಕೇಳ್ಕೊಳ್ತಾ ಇದಾರೆ. ಅಂದ್ರೆ ಎಲ್ಲರೂ ಕೂಡ ಪ್ರತ್ಯೇಕವಾಗಿ, ಅಂದ್ರೆ ದರ್ಶನ್ ಇರ್ಬೋದು, ಪವಿತ್ರಗೌಡ ಇರ್ಬೋದು, ಜೊತೆಗೆ 13 ಜನ ಆರೋಪಿಗಳೇನಿದ್ದಾರೆ, ಆರೋಪಿಗಳಿಗೂ ಕೂಡ ಪ್ರತ್ಯೇಕವಾಗಿ ವಕೀಲರು ಅಪಿಯರ್ ಆಗಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದಾರೆ. ಯಾವ ರೀತಿಯಲ್ಲಿ ಕೋರ್ಟ್ ಇದನ್ನ ಪರಿಗಣಿಸುತ್ತೆ ಏನೋ ಅನ್ನೋದ್ರ ಬಗ್ಗೆ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಅರವಿಂದ್, ಸಾಮಾನ್ಯವಾಗಿ ಮೊದಲನೇ ದಿನ ಇಷ್ಟೊಂದು ವಾದ ಪ್ರತಿವಾದಗಳು ನಡೆಯಲ್ಲ ಅಂತ ಅನ್ಸುತ್ತೆ ಮುರಳಿ? ಅರವಿಂದ್, ಏನಂದ್ರೆ ಈ ರೀತಿಯ ಪ್ರಕರಣಗಳಿದ್ದಾಗ ಸಾಮಾನ್ಯವಾಗಿ ವಾದ ಪ್ರತಿವಾದವನ್ನ ಆಲಿಸ್ಬೇಕಾಗುತ್ತೆ. ಯಾಕೆಂದ್ರೆ ದರ್ಶನ್ ಪರ ವಕೀಲರಿರ್ಬೋದು, ಪವಿತ್ರಗೌಡ ಅವರ ಪರ ವಕೀಲರಿರ್ಬೋದು, ಮತ್ತೆ ಬೇರೆ ಬೇರೆಯ ವಕೀಲರಿದ್ದಾರೆ, ಅವರೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರ್ತಾರೆ. ಮನವಿಯನ್ನ ಮಾಡ್ಕೊಂಡ ಸಂದರ್ಭದಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡ್ಬೇಕು ಅನ್ನೋದು ಅವರ ಪ್ರಮುಖ ಉದ್ದೇಶ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ರೆ ಅವರು ರೆಗ್ಯುಲರ್ ರೆಗ್ಯುಲರ್ ಬೇಲ್ ಅಂತ ಏನಂತಾರೆ, ಜಾಮೀನ್ ಏನಿದೆ, ಜಾಮೀನನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅವಕಾಶಗಳು ಹೆಚ್ಚಾಗಿರ್ತವೆ. ಆ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಅಂತ ಹೇಳ್ತಾರೆ. ಜೊತೆಗೆ ಜಾಮೀನಿಗೆ ಕೂಡ ಮನವಿಯನ್ನ ಮಾಡುವಂತದ್ದು, ಒಂದು ಟ್ಯಾಕ್ಟಿಕ್ ಗಳನ್ನ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಇವೆಲ್ಲ ಡೆವಲಪ್ಮೆಂಟ್ ಗಳು ಆಗ್ತಾ ಇದಾವೆ. ನ್ಯಾಯಾಧೀಶರು ಅದನ್ನ ಯಾವ ರೀತಿಯಲ್ಲಿ ಪರಿಗಣಿಸ್ಕೊಳ್ತಾರೆ, ಜೊತೆಗೆ ಈಗ ದರ್ಶನ್ ಅವರನ್ನ ಏನು ನ್ಯಾಯಾಧೀಶರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿರುವಂತದ್ದು, ಯಾವಾಗ ಅರೆಸ್ಟ್ ಮಾಡಿದ್ರು, ಜೊತೆಗೆ ಮೆಡಿಕಲ್ ಮಾಡ್ತಿದ್ರ, ಇದ್ರ ಬಗ್ಗೆ ನಿಮ್ಮ ಕುಟುಂಬದವರಿಗೆ ಮಾಹಿತಿಯನ್ನ ನೀಡಿದ್ರ ನಿಮ್ಮ ಬಂಧನದ ವಿಚಾರವಾಗಿ, ಅದು ರೆಗ್ಯುಲರ್ ಆಗಿ ಎಲ್ಲರಿಗೂ ಕೂಡ ಮಾಹಿತಿಗಳನ್ನ ಕೇಳ್ತಾರೆ, ಎಲ್ಲ ಆರೋಪಿಗಳಿಗೂ ಕೂಡ. ಅದೇ ರೀತಿಯಲ್ಲಿ ದರ್ಶನ್ ಅವ್ರಿಗೂ ಕೂಡ ಕೇಳಿರುವಂತದ್ದು, ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ಜೊತೆಗೆ ಅದರ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಪ್ರಕ್ರಿಯೆಗಳು ಆಗ್ತಾ ಇದಾವೆ, ನ್ಯಾಯಾಧೀಶರು ಯಾವ ರೀತಿಯಲ್ಲಿ ಪರಿಗಣಿಸ್ತಾರೆ ನೋಡ್ಬೇಕಿರುವಂತದ್ದು. ಓಕೆ ಮುರಳಿ, ಥ್ಯಾಂಕ್ ಯು. ಸೊ ಈಗ ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ವಕೀಲರನ್ನ ನೇಮಿಸ್ಕೊಳ್ತೀರಾ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ ಕೆಲವರು. ಹೌದು ಅಂತ ನಟ ದರ್ಶನ್ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ವಕೀಲರು ಈಗಾಗಲೇ ಅಪಿಯರ್ ಆಗಿದ್ದಾರೆ. ಮನೆಯವರಿಗೆ ಬಂಧನದ ಮಾಹಿತಿಯನ್ನ ನೀಡಿದ್ದೀರಾ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೆ ವಕೀಲರನ್ನ ನೇಮಿಸ್ಕೊಳ್ತೀರಾ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದಕ್ಕೆ ದರ್ಶನ್ ಹೌದು ಅಂತ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಮನೆಯವ್ರಿಗೂ ಕೂಡ ಬಂಧನದ ಮಾಹಿತಿ ಸಿಕ್ಕಿದೆ, ಮತ್ತೆ ನಾನು ವಕೀಲರನ್ನ ನೇಮಿಸ್ಕೋತೀನಿ ಅಂತ ದರ್ಶನ್ ಉತ್ತರವನ್ನ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಭವಿಷ್ಯ ನಿರ್ಧಾರ. ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ. ಆರೋಪಿಗಳ ವಿಚಾರಣೆಗೆ ಅಂತ ಕಸ್ಟಡಿಗೆ ಕೇಳಿದ್ದಾರೆ ಪೊಲೀಸರು 14 ದಿನ. ಆದರೆ ಕಸ್ಟಡಿಗೆ ನೀಡುವ ಅಗತ್ಯ ಇಲ್ಲ ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ದಾರೆ. ಹಾಗಾಗಿ ಕಸ್ಟಡಿ ಅಂದರೆ ಪೊಲೀಸ್ ಕಸ್ಟಡಿ, ಈಗೇನು ಅವ್ರನ್ನೇನು ಬಿಡುಗಡೆ ಮಾಡಿಬಿಡಲ್ಲ. ಒಂದು ಪೊಲೀಸ್ ಕಸ್ಟಡಿ ಅಥವಾ ಜುಡಿಷಿಯಲ್ ಕಸ್ಟಡಿ, ಇದೆರಡೇ ಆಪ್ಷನ್ಸ್ ಇರತಕ್ಕಂಥದ್ದು. ಪೊಲೀಸ್ ಕಸ್ಟಡಿಗೆ ನೀಡುವ ಅಗತ್ಯ ಇಲ್ಲ ಅಂತ. ನಟ ದರ್ಶನ್ ವಿರುದ್ಧ ಯಾವುದೇ ಆರೋಪ ಇಲ್ಲ, ದರ್ಶನ್ ತಪ್ಪಿಸಿಕೊಂಡಿಲ್ಲ, ತನಿಖೆಗೆ ಸಹಕರಿಸಿದ್ದಾರೆ, ಅವ್ರ ಮೇಲೆ ಯಾವ ಆರೋಪನೂ ಇಲ್ಲ ಅಂತ ದರ್ಶನ್ ಪರ ವಕೀಲ ನಾರಾಯಣಸ್ವಾಮಿಯವರು ಮಾಡ್ತಾ ಇರತಕ್ಕಂಥ ವಾದ. ಅಂದರೆ ದರ್ಶನ್ ವಿರುದ್ಧ ಯಾವುದೇ ನೇರ ಆರೋಪ ಇಲ್ಲ, ಜೊತೆಗೆ ದರ್ಶನ್ ಎಲ್ಲೂ ತಪ್ಪಿಸ್ಕೊಂಡು ಹೋಗಿಲ್ಲ, ತಲೆಮರೆಸ್ಕೊಂಡು ಹೋಗಿಲ್ಲ, ಅವರು ಬೆಳಗ್ಗೆಯಿಂದ ತನಿಖೆಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡಬೇಕು ಅಂತಕ್ಕಂಥದ್ದು ದರ್ಶನ್ ಪರ ವಕೀಲರ ವಾದ. ದರ್ಶನ್ ಪರ ವಕೀಲರ ವಾದ. ಬಟ್ ಅದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೌಂಟರ್ ಕೊಡ್ತಾರೆ ಸಹಜವಾಗಿ, ಏನು ಆರೋಪ ಏನು ಎತ್ತ ಅಂತ. ಇಡೀ ಪ್ರಕರಣದಲ್ಲಿ ಏಟು
ದರ್ಶನ್. ಹಾಗಾಗಿ ಅದನ್ನ ಹಿಡ್ಕೋತಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್. A1 A2 ಪವಿತ್ರಗೌಡ ಮತ್ತು ದರ್ಶನ್ ಅವರೇ ಇದ್ದಾರೆ. ಇಡೀ ಪ್ರಕರಣ ನಡೆದಿರದೇ ಇವರಿಬ್ಬರ ಕೇಂದ್ರ ಬಿಂದುವಾಗಿ, ಹಾಗಾಗಿ ಕೊಡಬಾರದು ಅಂತ ಅವ್ರು ಕೂತ್ಕೋತಾರೆ. ಬಟ್ ಎಲ್ಲ ವಿವೇಚನವೂ ಕೂಡ ನ್ಯಾಯಾಧೀಶರ ವಿಚಾರಕ್ಕೆ ಬಿಟ್ಟಿದ್ದು, ವಿವೇಚನೆಗೆ ಬಿಟ್ಟಿದ್ದು. ಏನು ಮಾಡ್ತಾರೆ ಅಂತ ವಾದ ಪ್ರತಿವಾದವನ್ನು ಸದ್ಯಕ್ಕೆ ಆಲಿಸ್ತಾ ಇದ್ದಾರೆ. ವಾದ ಪ್ರತಿವಾದ ಈಗ ನಡೀತಾ ಇದೆ. ಆರೋಪಿಗಳ ವಿಚಾರಣೆಗೆ ಕಸ್ಟಡಿಗೆ ಕೇಳಿದ್ದಾರೆ ಪೊಲೀಸರು. ಓಕೆ, ಹತ್ಯೆಯಾದ ರೇಣುಕಾ ಸ್ವಾಮಿಗೆ ಎಲ್ಲೆಲ್ಲಿ ವೆಪನ್ ಕೂಡ ಸೀಸ್ ಮಾಡಿದ್ದಾರೆ ನೋಡಿ. ಈಗ ಈ ಕಡೆ ಶುರುವಾಯಿತು ಕೋರ್ಟ್. ಹತ್ಯೆಯಾದ ರೇಣುಕಾ ಸ್ವಾಮಿಗೆ ಎಲ್ಲೆಲ್ಲೇ ಹಲ್ಲಿ ಮಾಡಿದ್ದಾರೆ ತನಿಖೆಯಾಗಬೇಕು ಅಂತ ಒಂದು, ವೆಪನ್ ಕೂಡ ಸೀಸ್ ಮಾಡಬೇಕು ಅಂದರೆ ಇವೆಲ್ಲ ಕೆಲಸಗಳಿದೆ, ಇವೆಲ್ಲವೂ ಕೂಡ ಆಗಬೇಕು. ಕೂಡಿಟ್ಟ ಮತ್ತು ಶವ ಸಿಕ್ಕ ಸ್ಥಳ ಮಹಜರ್ ಮಾಡಬೇಕು ಅಂದರೆ ಆ ಗೌಡವನ್ ಮತ್ತೆ ಎಸ್ತಿದ್ದು, ಹೀಗಾಗಿ ಕಸ್ಟಡಿಯ ಅಗತ್ಯವಿದೆ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ. ಹತ್ಯೆಯಾದ ರೇಣುಕಾ ಸ್ವಾಮಿಗೆ ಎಲ್ಲೆಲ್ಲಿ ಹಲ್ಲೆ ಮಾಡಿದ್ದಾರೆ ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಬರುತ್ತೆ. ಎಲ್ಲೆಲ್ಲಿ ಹಲ್ಲೆ ಮಾಡಿದ್ದಾರೆ ಅಂದರೆ ಯಾವ್ಯಾವ ಜಾಗದಲ್ಲಿ ಮಾಡಿದ್ದಾರೆ ಅಂತ, ಮತ್ತು ಅವರನ್ನ ಕೂಡಿಟ್ಟಿದ್ದೆಲ್ಲಿ, ಹಲ್ಲೆ ಮಾಡಿದ್ದೆಲ್ಲಿ. ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತೆ. ಆರೋಪ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ ಸದ್ಯಕ್ಕೆ. ಏನಾಗುತ್ತೆ, ಜುಡಿಷಿಯಲ್ ಕಸ್ಟಡಿನ ಅಥವಾ ಪೊಲೀಸ್ ಕಸ್ಟಡಿನ? ಜುಡಿಷಿಯಲ್ ಕಸ್ಟಡಿನ, ಪೊಲೀಸ್ ಕಸ್ಟಡಿನ? ಪೊಲೀಸ್ ಕಸ್ಟಡಿ ಅಂತಂದರೆ ಪೊಲೀಸರೇ ವಶಕ್ಕೆ ಪಡೀತಾರೆ. ಮತ್ತೆ ಇವತ್ತು ಅವ್ರನ್ನ ಬೇರೆ ಕಡೆ ಎಲ್ಲಾದರೂ ಸ್ಪಾಟ್ ಮಹಜರ್ ಕರ್ಕೊಂಡು ಹೋಗ್ಬೋದು ಅಥವಾ ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ಬೋದು. ಜುಡಿಷಿಯಲ್ ಕಸ್ಟಡಿ ಅಂದರೆ ಮಾತ್ರ ಸೀದಾ ಪರಪ್ಪನ ಅಗ್ರಹಾರ ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕಾಗುತ್ತೆ. ಏನು ಮಾಡ್ತಾರೆ ಅಂತಕ್ಕಂಥದ್ದು ನೋಡಬೇಕು. ರೇಣುಕಾ ಸ್ವಾಮಿಗೆ ಎಲ್ಲೆಲ್ಲಿ ಹಲ್ಲೆ ಮಾಡಿದ್ದಾರೆ ಇದೆಲ್ಲ ತನಿಖೆ ಆಗಬೇಕು. ವೆಪನ್ ಸೀಸ್ ಆಗಬೇಕು. ಗೋಡೌನ್, ಪ್ರಮುಖವಾಗಿ ಗೋಡೌನ್ಗೆ ಹೋಗ್ಬಿಟ್ಟು ಸ್ಪಾಟ್ ಮಾಜರ್ ಮಾಡಬೇಕು. ಇದೆಲ್ಲದಕ್ಕೂ ನಮಗೆ ಇವರು ಅವಶ್ಯಕತೆ ಇದೆ. ಹಾಗಾಗಿ ನಮಗೆ ಇವರು ಕಸ್ಟಡಿ ಕೊಡಿ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳ್ತಾ ಇದ್ದಾರೆ. ನ್ಯಾಯಾಧೀಶರು ಏನು ತೀರ್ಮಾನ ತಗೋತಾರೆ ಅಂತಕ್ಕಂಥದ್ದು ತುಂಬ ಕುತೂಹಲ. ಏನು ಹೇಳ್ತಾರೆ ಅಂತಕ್ಕಂಥದ್ದು, ಜಡ್ಜ್ ಎದುರಲ್ಲಿ ಕಣ್ಣೀರು ಹಾಕಿದ್ದಾರೆ ದರ್ಶನ್. ಓಕೆ, ಜಡ್ಜ್ ಎದುರಲ್ಲಿ ಕಣ್ಣೀರು ಹಾಕಿದ್ದಾರೆ ಅಂದರೆ ಯಾಕೆ ಅಂದರೆ ನಾನು ಏನೂ ತಪ್ಪು ಮಾಡದೆ ಈ ಸ್ಥಿತಿ ಬಂತು ಅಂತನಾ ಅಥವಾ ಪಶ್ಚಾತ್ತಾಪದ ಕಣ್ಣೀರ ಗೊತ್ತಿಲ್ಲ. ಬಟ್ ಜಡ್ಜ್ ಎದುರಲ್ಲಿ, ಇನ್ನು ವಿಚಾರಣೆ ವೇಳೆ ಪವಿತ್ರ ಗೌಡ ಕೂಡ ಕಣ್ಣೀರು ಹಾಕಿದಾರಂತೆ. ಇಬ್ಬರೂ ಕೂಡ ಕಣ್ಣೀರು ಹಾಕಿದ್ದಾರೆ. ಬಟ್ ಯಾಕೆ ಕಣ್ಣೀರು ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ವಿಚಾರಣೆಯ ಸಂದರ್ಭದಲ್ಲಿ ಜಡ್ಜ್ ಮುಂದೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರೂ ಕೂಡ ಕಣ್ಣೀರು ಹಾಕಿದ್ದಾರೆ. ಸೊ ಏನು, ಅವ್ರನ್ನೇನಾದರೂ ಪ್ರಶ್ನೆ ಮಾಡ್ತಾರ ಯಾಕೆ ಅಂತನ್ಬಿಟ್ಟು ಏನಾದ್ರು ಕೇಳ್ತಾರ? A1 A2 ಇಬ್ಬರೂ ಕೋರ್ಟ್ ಹಾಲ್ನಲ್ಲಿ ಕಣ್ಣೀರು ಹಾಕಿದ್ದಾರೆ ಈ ಕೊಲೆ ಪ್ರಕರಣದಲ್ಲಿ. A1 ಪವಿತ್ರ ಗೌಡ, A2 ದರ್ಶನ್, ಇಬ್ಬರು ಕಣ್ಣೀರಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಇವರ ಭವಿಷ್ಯ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಐದರ್ ಪೊಲೀಸ್ ಕಸ್ಟಡಿ ಆರ್ ಜುಡಿಷಿಯಲ್ ಕಸ್ಟಡಿ, ಈ ಎರಡರಲ್ಲಿ ಯಾವ ಆದೇಶವನ್ನು ಕೊಡ್ತಾರೆ ಮಾನ್ಯ ನ್ಯಾಯಾಧೀಶರು ಅಂತಕ್ಕಂಥದ್ದನ್ನು ನೋಡಬೇಕು. ಇವತ್ತು ದರ್ಶನ್ ಅಂಡ್ ಟೀಮನ್ನು ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕೋರ್ಟ್ ಕಲಾಪ ಮುಗಿದ ಬಳಿಕವೂ ಕೂಡ ಕೋರ್ಟ್ನಲ್ಲಿ ಕೋರ್ಟ್ಗೆ ಮನವಿ ಮಾಡಿಕೊಂಡು ಅದಾದ ನಂತರ ಅವರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಇಬ್ಬರನ್ನು ಕೂಡ. ಸೊ ಈ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಪೊಲೀಸ್ ಕಸ್ಟಡಿಗೆ ಬೇಡ ಅಂತ ದರ್ಶನ್ ಪರ ವಕೀಲರು, ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್, ಇಬ್ಬರು ವಾದ ಮಂಡಿಸ್ತಾ ಇದ್ದಾರೆ. ಅವರದ್ದೇ ಆದ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲ, ತುಂಬ ಕೆಲಸಗಳಿದೆ, ವಿಚಾರಣೆ ಆಗಬೇಕು, ಹಾಗಾಗಿ ಕೊಡಿ ಅಂತ. ಇಲ್ಲ, ದರ್ಶನ್ ಮೇಲೆ ಯಾವ ನೇರ ಆರೋಪಗಳು ಇಲ್ಲ, ಜೊತೆಗೆ ದರ್ಶನ್ ಮೇಲೆ ನೇರ ಆರೋಪ ಇಲ್ಲ, ಅವರೆಲ್ಲೂ ತಲೆ ತಪ್ಪಿಸ್ಕೊಂಡು ಹೋಗಿಲ್ಲ, ಅವರು ತನಿಖೆಗೆ ಸಹಕರಿಸಿದ್ದಾರೆ, ಡೆಡ್ ಬಾಡಿ ಕೂಡ ಸಿಕ್ಕಿದೆ, ಹಾಗಾಗಿ ಬೇಡ ಅಂತ ದರ್ಶನ್ ಪರ ವಕೀಲರು. ಇನ್ನೇನು ಕೆಲವೇ ಕ್ಷಣದಲ್ಲಿ ಆದೇಶ ಬರುತ್ತೆ, ಕೆಲವು ಕ್ಷಣದಲ್ಲಿ ಆದೇಶ ಏನಾಗುತ್ತೆ. ಜುಡಿಷಿಯಲ್ ಕಸ್ಟಡಿನ, ಪೊಲೀಸ್ ಕಸ್ಟಡಿನ, ಬಹುತೇಕ ಪೊಲೀಸ್ ಕಸ್ಟಡಿ ಅಂತ ಅನ್ನಲಾಗ್ತಾ ಇದೆ. ಅಂದರೆ ಸಾಮಾನ್ಯ ಇಂಥ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. ಇದು 302 ಕೇಸ್, ಇದು ಮರ್ಡರ್ ಕೇಸು, ಹಾಗಾಗಿ ಕೊಡ್ತಾರೆ. ನೋಡೋಣ ಏನಾಗುತ್ತೆ ಅಂತನ್ಬಿಟ್ಟು. A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಎಸ್ ಮುರಳಿ, ಈಗ ಏನು ನಡೀತಾ ಇದೆ ರೈಟ್ ನಾವು ಕೋರ್ಟ್ನಲ್ಲಿ?
ಅರವಿಂದ್ ಏನಂದ್ರೆ ನ್ಯಾಯಾಧೀಶರ ಒಂದೇ ಹಾಜರ್ ಪಡಿಸಿದ್ರೆ, ಜೊತೆಗೆ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳ್ತಾ ಇರೋಂಥದ್ದು ಅವ್ರಿಗೆ ಯಾವ ವಿಚಾರಕ್ಕೆ ಬೇಕು ಅಂದ್ರೆ ಇವರನ್ನ ಚಿತ್ರದುರ್ಗದಿಂದ ಕಿಡ್ನಾಪನ ಮಾಡ್ಕೊಂಡಿದ್ರೆ, ಕಿಡ್ನಾಪನ ಮಾಡ್ಕೊಂಡು ಅದಾದ ನಂತರ ಇಲ್ಲಿಗೆ ಕರ್ಕೊಂಡ್ ಬಂದು ಹತ್ಯೆಯನ್ನ ಮಾಡಿದ್ರೆ, ಒಂದು ಶೆಡ್ ನಲ್ಲಿ ಇಟ್ಟು ಹತ್ಯೆಯನ್ನ ಮಾಡಿದ್ರೆ, ಜೊತೆಗೆ ಹತ್ಯೆ ಮಾಡ್ಲಿಕ್ಕೆ ಬಳಸಿದಂತ ವೆಪನ್ ಗಳಿತ್ತು, ವೆಪನ್ ಗಳನ್ನ ಏನು ಇನ್ನು ಕೂಡ ಏನು ಸೆಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಜೊತೆಗೆ ಮಾದರ್ ಪ್ರಕ್ರಿಯೆಗಳು ಕೂಡ ಸಾಧ್ಯ ಆಗಿಲ್ಲ. ಇವೆಲ್ಲಾ ಪ್ರಕ್ರಿಯೆಗಳು ಪ್ರಾರಂಭ ಮಾಡಬೇಕಾಗಿದೆ ಹಿನ್ನೆಲೆಯಲ್ಲಿ ಪೊಲೀಸರು ಕಸ್ಟಡಿ ಪೊಲೀಸ್ ಕಸ್ಟಡಿ ಅತ್ಯವಶ್ಯಕ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಕೋರ್ಟ್ ಮುಂದೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇನ್ನು ದರ್ಶನ್ ಪರ ವಕೀಲರು ನಾರಾಯಣ್ ಸ್ವಾಮಿ ಇರ್ಬೋದು, ಜೊತೆಗೆ ಸುಹಾಸ್ ಇರ್ಬೋದು, ಇಬ್ರು ಕೂಡ ಓಕೆ ಪೊಲೀಸ್ ಕಸ್ಟಡಿ ದರ್ಶನ್ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಈಗ ಬರ್ತಾ ಇರತಕ್ಕಂತ ಬ್ರೇಕಿಂಗ್ ನ್ಯೂಸ್, ಪೊಲೀಸ್ ಕಸ್ಟಡಿಗೆ ನಟ ದರ್ಶನ್ ಅಂಡ್ ಟೀಮ್ ಆಲ್ಮೋಸ್ಟ್ ಈಗಷ್ಟೇ ತೀರ್ಪು ಹೊರಬಿದ್ದಿದೆ. ನಟ ದರ್ಶನ್ ಪೊಲೀಸ್ ಕಸ್ಟಡಿಗೆ ಎಷ್ಟು ದಿನ ಅಂತಕ್ಕಂಥದ್ದು ಗೊತ್ತಾಗಬೇಕು ಇವಾಗ. ಮತ್ತೆ ಎಲ್ಲರನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ, ಯಾಕೆಂದ್ರೆ A2 ಅನ್ನೇ ಕಸ್ಟಡಿ ಕೊಟ್ಟಿದ್ದಾರೆ ಅಂದಮೇಲೆ ಎಲ್ಲರನ್ನೂ ಕೂಡ ಕೊಟ್ಟಿರ್ತಾರೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪೊಲೀಸ್ ಕಸ್ಟಡಿಗೆ ಪೊಲೀಸರ ಸುಪರ್ದಿಗೆ ಒಪ್ಪಿಸಿದೆ ನ್ಯಾಯಾಲಯ. ಯಾಕೆ ಅಂದರೆ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ, ಸ್ಥಳ ಮಹಜರ್ಗಳಾಗಬೇಕಾಗಿದೆ, ವೆಪನ್ಗಳನ್ನು ಇದಕ್ಕೆ ಬಳಸಿದ್ದು ವಶಪಡಿಸ್ಕೋಬೇಕಾಗಿದೆ. ಇದೆಲ್ಲ ಇರೋದ್ರಿಂದ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಈಗ ಆದೇಶವನ್ನು ಕೊಟ್ಟಿದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪೊಲೀಸ್ ಕಸ್ಟಡಿಗೆ, ದರ್ಶನ್ ಸೇರಿ 13 ಮಂದಿಯೂ ಕೂಡ ಪೊಲೀಸ್ ಕಸ್ಟಡಿಗೆ, ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ದರ್ಶನ್ ಅವರನ್ನು. ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್, ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಈಗಷ್ಟೇ ಕೋರ್ಟ್ನ ತೀರ್ಪು ಹೊರಬಿದ್ದಿದೆ. ದರ್ಶನ್ ಸೇರಿದಂತೆ 13 ಜನ ಆರೋಪಿಗಳಿಗೂ ಕೂಡ ಪೊಲೀಸ್ ಕಸ್ಟಡಿಗೆ ವಿಧಿಸಿದ್ದಾರೆ ನ್ಯಾಯಾಧೀಶರಾದಂತಹ ವಿಶ್ವನಾಥ ಗೌಡರ್. ಅಲ್ಲಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳಿಕೊಂಡಂತಹ, ಮನವಿ ಮಾಡಿಕೊಂಡಂತಹ ಮತ್ತು ವಾದ ಮಾಡಿದಂತಹ ಕೆಲವೊಂದು ಅಂಶಗಳು ಸರಿಯಾದಂತೆ ಕಂಡು ಬಂದಿದೆ. ಹಾಗಾಗಿ ನ್ಯಾಯಾಧೀಶರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಗೆ ಪುರಸ್ಕರಿಸಿದ್ದಾರೆ. ಅದರ ಪ್ರಕಾರ ಈಗ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಎಲ್ಲ 13 ಜನರನ್ನು ಕೂಡ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಎಷ್ಟು ದಿನಗಳ ಕಾಲ ಅಂತ ಮಾತ್ರ ಈಗ ಬರಬೇಕಾಗಿರ್ತಕ್ಕಂಥದ್ದು. ಒಟ್ಟು 13 ಮಂದಿಯನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ, ಪೊಲೀಸರ ಸುಪರ್ದಿಗೆ ಕೊಡಲಾಗಿದೆ. ನ್ಯಾಯಾಧೀಶರಾದಂತಹ ವಿಶ್ವನಾಥ ಗೌಡರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ 13 ಮಂದಿಯನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಅಂದರೆ 24 ಅವರ್ಸ್ ಒಳಗಡೆ ಅಪಿಯರ್ ಆದಾಗ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಪೊಲೀಸ್ ಕಸ್ಟಡಿಗೆ ಕೊಡೋದು, ಯಾಕೆಂದರೆ ಇನ್ನೂ ವಿಚಾರಣೆ ಕಂಪ್ಲೀಟೇ ಆಗಿರಲ್ವಲ್ಲ. ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬೇಕಾದರೆ ಇವರು ಜುಡಿಷಿಯಲ್ ಕಸ್ಟಡಿ ಕೊಟ್ಕೋಬೋದು ಎಲ್ಲ ಮುಗಿದ ಮೇಲೆ. ಅಂದರೆ ಈಗ ಒಂದು 4 ದಿನನೋ 5 ದಿನನೋ 8 ದಿನನೋ ಕೊಟ್ಟಿರ್ತಾರಲ್ಲ, ಅದು ಮುಗಿದ ನಂತರ ಅವಧಿ ಮತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಎಲ್ಲರನ್ನು, ಆಗಬೇಕಾದ್ರೆ ಜುಡಿಷಿಯಲ್ ಕಸ್ಟಡಿ ಕೊಡಬಹುದು. ಬಟ್ ಈಗ ಫಸ್ಟ್ ಟೈಮ್ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ ಆರೋಪಿಗಳನ್ನು, 13 ಮಂದಿಯನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ನ್ಯಾಯಾಧೀಶರಾದಂತಹ ವಿಶ್ವನಾಥ ಗೌಡರ್ ಆದೇಶವನ್ನು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ 13 ಮಂದಿ ಆರೋಪಿಗಳು ಓಕೆ ನ್ಯಾಯಾಧೀಶರ ಎದುರು ಕಣ್ಣೀರಿಟ್ಟಿದ್ದಾರೆ ದರ್ಶನ್ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಪೊಲೀಸ್ ಕಸ್ಟಡಿಗೆ ಎನ್ನುತ್ತಿದ್ದಂತೆ ದರ್ಶನ್ ಕಣ್ಣೀರಿಟ್ಟಿದ್ದಾರೆ. A1 ಪವಿತ್ರ ಗೌಡ ಕೂಡ ಕಣ್ಣೀರಿಟ್ಟಿದ್ದಾರೆ. ಬಟ್ ಕಣ್ಣೀರಿಗೆಲ್ಲ ಕರಗೋದಕ್ಕೆ ಅದು ಅಂಥ ಎಲ್ಲ ಭಾವನೆಗಳಿಗೆಲ್ಲ ಕೋರ್ಟ್ನಲ್ಲಿ ಬೆಲೆ ಇರಲ್ಲ. ಯಾಕೆ ಅಂತಂದರೆ ಭಾವನಾತ್ಮಕವಾಗಿ ನೋಡಲ್ಲ ಇಂಥ ಕೇಸ್ಗಳನ್ನು. ಇದು ಮರ್ಡರ್ ಕೇಸ್, ಕೊಲೆ ಕೇಸ್, ಹಾಗಾಗಿ ಕಣ್ಣೀರಿಟ್ಟರೂ ಅಷ್ಟೇ ಹಿಡಿದಿದ್ರೂ ಅಷ್ಟೇ ಕೋರ್ಟ್ ಕಾನೂನು ಪ್ರಕಾರ ಏನು ಮಾಡಬೇಕು, ಏನು ಡಿಸಿಷನ್ ತೊಗೋಬೇಕು ಅದನ್ನು ತಗೊಂಡಿದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರಿಗೆ ಕಸ್ಟಡಿಗೆ ಕೊಡಲಾಗಿದೆ. ದರ್ಶನ್ ಅವರನ್ನು 13 ಮಂದಿಯನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ. ಈಗ ಎಲ್ಲರನ್ನು ಪೊಲೀಸರು ಅಗೈನ್ ಅದೇ ರೀತಿ ಕರ್ಕೊಂಡು ಬಂದು ಎಲ್ಲರನ್ನು ಅದೇ ವೆಹಿಕಲ್ಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಗೊತ್ತಿಲ್ಲ ಗೌಪ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರಾ ಅಥವಾ ಇವತ್ತೇ ಸ್ಪಾಟ್ ಮಹಜರ್ ಮಾಡೋದಕ್ಕೆ ಏನಾದ್ರು ಕರ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ. ಈಗಾಗಲೇ ಕೊಲೆ ನಡೆದು 2 ದಿನ ಆಗೋಗಿದೆ, ತುಂಬ ತಡ ಮಾಡೋದು ಬೇಡ ಅಂತಂದರೆ ಆ ಗೋಡೌನ್ಗೆ ಕರ್ಕೊಂಡೋಗಿ ಇವತ್ತೇ ಇದನ್ನು ಮಾಡ್ಬೋದು, ಏನು ಸ್ಥಳ ಮಹಜರ್ ಮಾಡ್ಬೋದು, ಇಲ್ಲ ನಾಳೆ ಬೆಳಿಗ್ಗೆ ಮಾಡಬೇಕಾಗತ್ತೆ. ಸದ್ಯಕ್ಕಂತೂ ಈಗ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಕೊಟ್ಟ ಮೇಲೆ ಪೊಲೀಸರು ಎಷ್ಟು ದಿನ ಕೊಟ್ಟಿರ್ತಾರೋ ಅಷ್ಟು ದಿನ ಪೊಲೀಸರು ಸುಪರ್ದಿನಲ್ಲಿ ಇರ್ತಾರೆ. ಅವ್ರನ್ನ ರಾತ್ರಿ ಹೊತ್ತು ಎಲ್ಲಿ ಉಳಿಸ್ಬೇಕು, ಗೌಪ್ಯವಾಗಿ ಎಲ್ಲಿ ವಿಚಾರಣೆ ಮಾಡಬೇಕು, ಎಲ್ಲವೂ ಕೂಡ ಈಗ ಪೊಲೀಸರ ತೀರ್ಮಾನ ಮತ್ತು ತನಿಖಾಧಿಕಾರಿಗಳ ತೀರ್ಮಾನ, ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ ಅವರ ತೀರ್ಮಾನ. ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ, ಪೊಲೀಸ್ ಕಸ್ಟಡಿಗೆ ಅಂತ ಇದ್ದ ಹಾಗೇನೆ ದರ್ಶನ್ ಕಣ್ಣೀರಿಟ್ಟಿದ್ದಾರೆ ಅಂತಕ್ಕಂಥದ್ದು ದರ್ಶನ್ ಮತ್ತು ಪವಿತ್ರ ಗೌಡ. ಇಂಥ ಸ್ಥಿತಿ ನಮಗೆ ಬರುತ್ತೆ ಅಂತ ಅವರು
ಯಾವ ಸಂದರ್ಭದಲ್ಲೂ ಕೂಡ ಅಂದುಕೊಂಡಿರಲಿಲ್ಲ. ಹಾಗಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಈಗ ಎಲ್ಲರನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಎಷ್ಟು ದಿನ ಪೊಲೀಸ್ ಕಸ್ಟಡಿಗೆ? ಇನ್ನೂ ಕೂಡ ಪೊಲೀಸ್ ಕಸ್ಟಡಿ ಎಷ್ಟು ದಿನ ಅಂತ ಹೇಳಿಲ್ಲ. ಪೊಲೀಸ್ ಕಸ್ಟಡಿಗೆ ಈಗ ಆಗಿರುವಂತದ್ದು ಪೊಲೀಸ್ ಕಸ್ಟಡಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಎಷ್ಟು ದಿನ ಅಂತ ಹೇಳಿ ಒಂದು ಕನ್ಫರ್ಮೇಶನ್ ಕೂಡ ಸಿಕ್ಕುವಂತದ್ದು. ಅಂದ್ರೆ ಏನು ದರ್ಶನ್ ಪರ ವಕೀಲರು ಮತ್ತು ಪಿಪಿ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಬ್ರು ಕೂಡ ವಾದ ಪ್ರತಿವಾದವನ್ನ ಮಂಡನೆ ಮಾಡ್ತಾರೆ. ಜೊತೆಗೆ ದರ್ಶನ್ ಪರ ವಕೀಲರು ಹೇಳುವಂತದ್ದು ಈಗಾಗಲೇ ಶವ ಸಿಕ್ಕಿದೆ, ಜೊತೆಗೆ ಅವರನ್ನ ಎಲ್ಲ ಅವರ ಹೇಳಿಕೆಗಳನ್ನ ಪಡ್ಕೊಳ್ಳಲಾಗಿದೆ, ಜೊತೆಗೆ ಅವರ ಮೊಬೈಲ್ಗಳು ಏನಿತ್ತು ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲಾ ಆದ್ರೂ ಕೂಡ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗ್ಸುವಂತದ್ದು ಸೂಕ್ತ ಅಲ್ಲ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ರು, ಒಂದು ವಾದವನ್ನ ಮಂಡನೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಇನ್ನೊಂದು ಏನು ಪ್ರಮುಖವಾದ ಅಂಶ ಏನಂದ್ರೆ ಇವರನ್ನ ಪೊಲೀಸ್ ಕಸ್ಟಡಿಗೆ ಬೇಕು, ಅವರ ವೆಪನ್ ಏನಿದೆ ವೆಪನ್ ಅನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಳ್ಬೇಕಾದ್ರೆ ಎಲ್ಲಿ ಕಿಡ್ನಾಪ್ ಮಾಡಿದ್ರು, ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ತಿರುಗಿ ಬೆಂಗಳೂರಿಗೆ ಕರ್ಕೊಂಡು ಬಂದಿರುವಂತದ್ದು ಬೆಂಗಳೂರಿನ ಸ್ಟೇಟ್ನ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂತದ್ದು. ಅರವಿಂದ್ ಈಗ ಅದೊಂದು ಕನ್ಫರ್ಮೇಶನ್ ಸಿಗ್ತಾ ಇದೆ, 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಸಿಕ್ಕಿದೆ. 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳ್ಕೊಂಡಿದ್ರು, 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟು ನ್ಯಾಯಾಧೀಶರಿಗೆ ಆದೇಶವನ್ನ ಕೊಟ್ಟಿರುವಂತದ್ದು ಅರವಿಂದ್.